ಮಹಾಕಾವ್ಯ ರಾಮಾಯಣದಲ್ಲಿ ಬಳಸಲಾದ ಶಕ್ತಿಶಾಲಿ ಆಯುಧಗಳು. ಪುರಾತನ ಹಿಂದೂ ಕಾಲದಲ್ಲಿ ಸುಧಾರಿತ ಪರಮಾಣು ಶಸ್ತ್ರಾಸ್ತ್ರಗಳಿಗಿಂತ ಹೆಚ್ಚು ವಿನಾಶಕಾರಿ ಶಕ್ತಿಯನ್ನು ಹೊಂದಿರುವ ಶಕ್ತಿಶಾಲಿ ಆಯುಧಗಳು ಅಸ್ತಿತ್ವದಲ್ಲಿದ್ದವು. ನಂಬಿ ಅಥವಾ ಬಿಡಿ, ಇಡೀ ವಿಶ್ವವನ್ನೇ ಸರ್ವನಾಶ ಮಾಡುವ ಆಯುಧಗಳಿದ್ದವು ಭಗವಾನ್ ರಾಮ ಮತ್ತು ಅವನ ಆಯುಧಗಳು. ರಾಮಾಯಣದ ಕೆಲವು ಪಾತ್ರಗಳು ಮತ್ತು ಅವುಗಳ ಆಯುಧಗಳನ್ನು ಇಲ್ಲಿ ಚರ್ಚಿಸೋಣ. ಬ್ರಹ್ಮಾಸ್ತ್ರ. ಮಹಾಭಾರತ ಮತ್ತು ರಾಮಾಯಣದಲ್ಲಿ ಬ್ರಹ್ಮಾಸ್ತ್ರವು ಅತ್ಯಂತ ಜನಪ್ರಿಯ ಆಯುಧವಾಗಿದೆ ಮತ್ತು ಅತ್ಯಂತ ಗಮನಾರ್ಹವಾಗಿ ಬರೆಯಲ್ಪಟ್ಟ ಆಯುಧವಾಗಿದೆ. ಅದು ವಿವಿಧ ಗ್ರಂಥಗಳಲ್ಲಿಯೂ ಸ್ಪಷ್ಟವಾಗಿ ಕಂಡುಬರುತ್ತದೆ. ಈ ಆಯುಧವನ್ನು ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಬಳಸಬಹುದಾಗಿದೆ ಮತ್ತು ತೀವ್ರ ಹಾನಿಯನ್ನುಂಟು ಮಾಡುತ್ತದೆ. ಸಾಗರವು ಲಂಕೆಗೆ ದಾರಿ ಮಾಡಿಕೊಡಬೇಕೆಂದು ರಾಮನು ಬಯಸಿದಾಗ ಇದನ್ನು ಸಾಗರ ದೇವ ವಿರುದ್ಧ ಬಳಸಲು ಉದ್ದೇಶಿಸಿದ್ದಾನೆ. ಸಾಗರ ದೇವ ಮನಸ್ಸು ಬದಲಾಯಿಸದಿದ್ದಾಗ ಅವನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದನು. ಬ್ರಹ್ಮಾಸ್ತ್ರವನ್ನು ನೋಡಿದ ಸಾಗರ ದೇವ ತಕ್ಷಣವೇ ಒಪ್ಪಿಕೊಂಡನು ಮತ್ತು ಬ್ರಹ್ಮಾಸ್ತ್ರವನ್ನು ಈಗಾಗಲೇ ಪ್ರಯೋಗಿಸಿದ್ದರಿಂದ ರಾಮನು ಅದನ್ನು ಬೇರೆಡೆಗೆ ನಿರ್ದೇಶಿಸಬೇಕಾಗಿತ್ತು. ಇದರಿಂದ ನಾಶವೂ ಸೀಮಿತವಾಗಿರುತ್ತದೆ. ಪ್ರಸ್ವಪ್ನ. ರಾಮನು ಪ್ರಸ್ವಪ್ನವನ್ನು ಬಳಸಿದನು. ರಾವಣ ಅಮರನಾಗಿದ್ದನು ಮತ್ತು ಅಮೃತದಿಂದಾಗಿ ಅವನು ಸಾಯುತ್ತಿರಲಿಲ್ಲ. ರಾಮನು ಅಮೃತವನ್ನು ಆವಿಯಾಗಿಸಲು ಪ್ರಸ್ವಪಾನವನ್ನು ಬಳಸಿದನು. ಇದರಿಂದ ಅವನನ್ನು ಕೊಲ್ಲಬಹುದು. ಈ ಅಸ್ತ್ರದ ಬಗ್ಗೆ ವಿಭೀಷಣ ರಾಮನಿಗೆ ಮಾರ್ಗದರ್ಶನ ನೀಡಿದ್ದ. ಗಂಧರ್ವಸ್ತ್ರ. ಇದಲ್ಲದೆ ಅವರು 14,000 ಅಸುರರನ್ನು ಕೊಲ್ಲಲು ಗಂಧರ್ವಾಸ್ತ್ರವನ್ನು ಬಳಸಿದರು. ಈ ಆಯುಧವು ಅಸುರನ ಮನಸ್ಸನ್ನು ಮಾನಸಿಕವಾಗಿ ತಿರುಚಿತು. ಆದ್ದರಿಂದ ಅವರು ತಮ್ಮ ಪಕ್ಕದಲ್ಲಿರುವ ವ್ಯಕ್ತಿಯನ್ನು ರಾಮ ಎಂದು ಭಾವಿಸಿದರು ಮತ್ತು ಹೀಗೆ ಅವರು ಪರಸ್ಪರ ಹೋರಾಡಿದರು ಮತ್ತು ಅಂತಿಮವಾಗಿ ಒಬ್ಬರನ್ನೊಬ್ಬರು ಕೊಲ್ಲುತ್ತಾರೆ. ರಾಮ ಮತ್ತು ರಾವಣನಿಗೆ ಮಾತ್ರ ಈ ಆಯುಧದ ಬಗ್ಗೆ ಜ್ಞಾನವಿತ್ತು. ಆದಾಗ್ಯೂ ಇದನ್ನು ಹೇಗೆ ತಟಸ್ಥಗೊಳಿಸಬೇಕೆಂದು ರಾಮನಿಗೆ ತಿಳಿದಿತ್ತು, ಆದರೆ ರಾವಣನಿಗೆ ತಿಳಿದಿರಲಿಲ್ಲ. ಮಾನವಾಸ್ತ್ರ. ರಾಮನು ವಿದ್ಯಾರ್ಥಿಯಾಗಿದ್ದಾಗ ಮಾರೀಚನ ಮೇಲೆ ಮಾನವಾಸ್ತ್ರವನ್ನು ಬಳಸಿದನು. ಮಾರೀಚನು ಚಿನ್ನದ ಜಿಂಕೆಯ ರೂಪವನ್ನು ಪಡೆದುಕೊಂಡನು ಮತ್ತು ರಾವಣನು ಸೀತೆಯನ್ನು ಅಪಹರಿಸಲು ಸಹಾಯ ಮಾಡಿದನು. ಲಕ್ಷ್ಮಣ ಮತ್ತು ಅವನ ಆಯುಧಗಳು. ಲಕ್ಷ್ಮಣನು ವಿವಿಧ ಆಯುಧಗಳಲ್ಲಿ ಪ್ರವೀಣನಾಗಿದ್ದನು. ರಾವಣನ ಮಗನಾದ ಮೇಘನಾದನ ಮೇಲೆ ಆಕ್ರಮಣ ಮಾಡುವಾಗ ಅವನು ವರುಣಾಸ್ತ್ರವನ್ನು ಬಳಸಿದನು, ಆದರೆ ಅದು ವಿಫಲವಾಯಿತು. ಮೇಘನಾದನು ಆಗ್ನೇಯಾಸ್ತ್ರವನ್ನು ಬಳಸಿದಾಗ ಅದನ್ನು ತಟಸ್ಥಗೊಳಿಸಲು ಲಕ್ಷ್ಮಣನು ಶೌರ್ಯಾಸ್ತ್ರವನ್ನು ಬಳಸಿದನು. ಮೇಘನಾದನು ಅಸುರ ಅಸ್ತ್ರವನ್ನು ಬಳಸಿದಾಗ ಲಕ್ಷ್ಮಣನು ಶಕ್ತಿಶಾಲಿ ಮಹೇಶ್ವರನನ್ನು ಆಯುಧವಾಗಿ ಬಳಸಿದನು. ಲಕ್ಷ್ಮಣನು ಇಂದ್ರಾಸ್ತ್ರವನ್ನು ಬಳಸಿದಾಗ ಮಾತ್ರ ಅವನು ಮೇಘನಾದನನ್ನು ನಾಶ ಮಾಡಲು ಯಶಸ್ವಿಯಾದನು. ಆದಾಗ್ಯೂ ಲಕ್ಷ್ಮಣನನ್ನು ಪ್ರಜ್ಞಾಹೀನಗೊಳಿಸಿದ ಯುದ್ಧದ ಸಮಯದಲ್ಲಿ ಮೇಘನಾದನು ಶಕ್ತಿ ಎಂಬ ಪ್ರಬಲ ಅಸ್ತ್ರವನ್ನು ಬಳಸಿದನು. ಹನುಮಂತನು ಅವನನ್ನು ಪುನರುಜ್ಜೀವನಗೊಳಿಸಲು ಸಂಜೀವನಿಯನ್ನು ತಂದನು. ನಾಗಪಾಶ್ನಲ್ಲಿ ಮೇಘನಾದನು ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನೂ ಬಂಧಿಸಿದನು. ರಾಮ ಮತ್ತು ಲಕ್ಷ್ಮಣರನ್ನು ಬಿಡಿಸಲು ಯಾರಿಗೂ ಸಾಧ್ಯವಾಗದಿದ್ದಾಗ ಹನುಮಂತನು ಗರುಡನನ್ನು ಆಶ್ರಯಿಸಬೇಕಾಯಿತು. ಈ ಘಟನೆಯು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ಬೋಧನೆಯಾಗಿದೆ. ಏಕೆಂದರೆ ನೀವು ಶಿಕ್ಷಕರಾಗಿದ್ದರೂ ಸಹ ನೀವು ವಿನಮ್ರರಾಗಿರಬೇಕೆಂದು ಹೇಳುತ್ತದೆ. ಯಾರಿಗಾದರೂ ಸಹಾಯ ಬೇಕಾಗಬಹುದು, ದೇವರುಗಳಿಗೂ ಸಹ. ಮೇಘನಾದನ ವರ ಮತ್ತು ಸಾವು. ರಾಮಾಯಣದಲ್ಲಿ ಆಯುಧಗಳ ಬಳಕೆಯ ಬಗ್ಗೆ ಒಂದು ಸಣ್ಣ ಕಥೆ ಇಲ್ಲಿದೆ. ಯಾಗವನ್ನು ಮಾಡಿದ ನಂತರ ಮೇಘನಾದನು ತನ್ನನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂಬ ವರವನ್ನು ಹೊಂದಿದ್ದನು. ವಿಭೀಷಣನು ಈ ಸಂಗತಿಯನ್ನು ರಾಮನಿಗೆ ತಿಳಿಸಿ ರಾಮ, ಲಕ್ಷ್ಮಣ ಮತ್ತು ಹನುಮಂತನಿಗೆ ಈ ಯಾಗವನ್ನು ನಿಲ್ಲಿಸಲು ಆಜ್ಞಾಪಿಸಿದನು. ಮೇಘನಾದನು ಯಾಗ ಮಾಡುವಾಗ ಯಾವುದೇ ಆಯುಧವನ್ನು ಮುಟ್ಟಬಾರದು ಎಂಬ ಸ್ಥಿತಿ ಇತ್ತು. ಈ ಪ್ರಯೋಜನವನ್ನು ಪಡೆಯಲು ಮತ್ತು ಪರಿಸ್ಥಿತಿಯನ್ನು ಹೆಚ್ಚು ಮಾಡಲು ಲಕ್ಷ್ಮಣ, ಹನುಮಂತ ಮತ್ತು ರಾಮ ಯಾಗಕ್ಕೆ ಅಡ್ಡಿಪಡಿಸಲು ಹೋದರು. ಇದನ್ನು ಕಂಡು ತನಗೆ ದ್ರೋಹ ಮಾಡಿದ ತನ್ನ ಚಿಕ್ಕಪ್ಪ ವಿಭೀಷಣನ ಮೇಲೆ ಕೋಪಗೊಂಡನು. ಆದ್ದರಿಂದ ಅವನು ಅವನನ್ನು ಕೊಲ್ಲಲು ಉಳಿಸಿದ ದೈವಿಕ ಅಸ್ತ್ರವಾದ ಯಮಾಸ್ತ್ರವನ್ನು ಬಳಸಿದನು.
ಆದರೆ ಲಕ್ಷ್ಮಣನನ್ನು ತಟಸ್ಥಗೊಳಿಸಿದರು. ಮೇಘನಾದನು ಲಕ್ಷ್ಮಣನ ಬಳಿ ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರ ಮತ್ತು ವೈಷ್ಣವಸ್ತ್ರ ಎಂಬ ಮೂರು ಉಗ್ರ ಅಸ್ತ್ರಗಳನ್ನು ಪ್ರಯೋಗಿಸಿದನು. ಆದರೆ ಯಾವುದೂ ಲಕ್ಷ್ಮಣನನ್ನು ಮುಟ್ಟಲಿಲ್ಲ. ಅವನು ವಿಫಲವಾದಾಗ ಲಕ್ಷ್ಮಣ ಸಾಮಾನ್ಯ ಮನುಷ್ಯನಲ್ಲ ಎಂದು ಮೇಘನಾದನು ಅರಿತುಕೊಂಡನು. ಮೇಘನಾದನು ಯುದ್ಧದಿಂದ ಕಣ್ಮರೆಯಾಗಿ ತನ್ನ ತಂದೆ ರಾವಣನ ಬಳಿಗೆ ಬಂದು ರಾಮನೊಂದಿಗೆ ಸಂಧಿ ಮಾಡುವಂತೆ ಕೇಳಿದನು. ರಾವಣ ಅವನನ್ನು ಹೇಡಿ ಎಂಬ ಹಣೆಪಟ್ಟಿ ಹಚ್ಚಿದ. ಮೇಘನಾದನು ತನ್ನ ತಂದೆ ತಾಯಿಗಳನ್ನು ಬೀಳ್ಕೊಟ್ಟು ಮತ್ತೆ ಯುದ್ಧಭೂಮಿಗೆ ಬಂದನು. ನಂತರ ಅಂತಿಮವಾಗಿ ಇಂದ್ರಾಸ್ತ್ರದಿಂದ ಲಕ್ಷ್ಮಣನಿಂದ ಕೊಲ್ಲಲ್ಪಟ್ಟನು. ನಾಗಾಸ್ತ್ರ ರಾವಣನ ಮಾವ ಮಾಲ್ಯವಾನ್ ಯುದ್ಧವನ್ನು ತಪ್ಪಿಸಲು ಅವನನ್ನು ಮನವೊಲಿಸಲು ಪ್ರಯತ್ನಿಸಿದನು. ಆದರೆ ಅವನ ಪ್ರಯತ್ನಗಳು ವ್ಯರ್ಥವಾಯಿತು. ಸೀತೆಯನ್ನು ಹಿಂದಿರುಗಿಸಲು ರಾಮನು ದೂತರನ್ನು ಕಳುಹಿಸಿದನು. ಆದರೆ ರಾವ ನಿರಾಕರಿಸಿದನು ಮತ್ತು ಯುದ್ಧ ಪ್ರಾರಂಭವಾಯಿತು. ಮೊದಲ ದಿನವೇ ಅವರ ನಾಯಕರು ಸೇರಿದಂತೆ ಅನೇಕ ರಾಕ್ಷಸರು ಕೊಲ್ಲಲ್ಪಟ್ಟರು. ಎರಡನೆಯ ದಿನ ರಾವಣನ ಮಗ ಅತಿಕಾಯನು ರಾಕ್ಷಸ ಸೈನ್ಯವನ್ನು ಮುನ್ನಡೆಸಿದನು. ಆದರೆ ಅವನು ಲಕ್ಷ್ಮಣನಿಂದ ಕೊಲ್ಲಲ್ಪಟ್ಟನು. ಲಕ್ಷ್ಮಣನು ತ್ರಿಶಿರಸ ಮತ್ತು ಮೇಘನಾದರನ್ನು ಎದುರಿಸಿ ಸೋಲಿಸಿದನು. ನಂತರ ಮೇಘನಾದನು ಪ್ರಬಲವಾದ ಆಯುಧವನ್ನು ಬಳಸಿದನು. ಲಕ್ಷ್ಮಣ ಮತ್ತು ಇತರರನ್ನು ಪ್ರಜ್ಞಾಹೀನಗೊಳಿಸಿದನು. ಆ ಸ್ಥಿತಿಯಲ್ಲಿ ಅವರನ್ನು ಕಂಡು ವಿಭೀಷಣ ಹಿಂತಿರುಗಿದನು. ರಾಮನು ಒಂದು ಕ್ಷಣದಲ್ಲಿ ಆತ್ಮವಿಶ್ವಾಸವನ್ನು ಕಳೆದುಕೊಂಡನು ಮತ್ತು ವಿಭೀಷಣನನ್ನು ದೂಷಿಸಿದನು. ಆದರೆ ನಂತರ ಅವನಿಗೆ ದಯೆ ತೋರಿಸಿದನು. ರಾಮನು ಧ್ಯಾನ ಮಾಡಿದನು ಮತ್ತು ಅವನ ಕಣ್ಣಿನಿಂದ ಒಂದು ಬೆಳಕು ಹೊರಹೊಮ್ಮಿತು. ನಂತರ ಗರುಡನು ಲಕ್ಷ್ಮಣನ ದೇಹದಿಂದ ಆಯುಧವನ್ನು ತೆಗೆದುಹಾಕಿದನು. ಅವನಿಗೆ ಮತ್ತು ಇತರರಿಗೆ ಪ್ರಜ್ಞೆಯನ್ನು ಪುನಃಸ್ಥಾಪಿಸಿದನು.